ಅರಣ್ಯ ಇಲಾಖೆ ಜಾಗ ಒತ್ತುವರಿ ತೆರವು ವೇಳೆ ವಿಷ ಸೇವಿಸಿ ರೈತ ಮಹಿಳೆ ಆತ್ಮಹತ್ಯೆ ವಿಚಾರ. ಮೃತ ರೈತ ಮಹಿಳೆ ನಿರ್ಮಲಾ ಪಾಟೀಲ್ ಕುಟುಂಬಕ್ಕೆ ಸಚಿವ ಶ್ರೀರಾಮುಲು ಸಾಂತ್ವನ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕಿನ ಕೇಲೂರು ಗ್ರಾಮಕ್ಕೆ ಭೇಟಿ ಕೊಟ್ಟ ಸಚಿವ ರಾಮುಲು ನಿರ್ಮಲಾ ಪಾಟೀಲ್ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ವೈಯಕ್ತಿಕ ಪರಿಹಾರ. ವಿಷ ಸೇವಿಸಿ ಅಸ್ವಸ್ಥಗೊಂಡಿದ್ದ ಸರೋಜವ್ವ ಪಾಟೀಲ್ ಅವರಿಗೆ 50,000 ರೂಪಾಯಿ ನೀಡಿದ ಸಚಿವರು. ಮೃತ ನಿರ್ಮಲಾ ಪಾಟೀಲ್ ಮಕ್ಕಳ ವಿದ್ಯಾಭ್ಯಾಸದ ಹೊಣೆ ಹೊತ್ತ ಸಚಿವ ರಾಮುಲು. 3 ಮಕ್ಕಳನ್ನು ದತ್ತು ಪಡೆದು ವಿದ್ಯಾಭ್ಯಾಸದ ಹೊಣೆ ಹೊರುವುದಾಗಿ ಹೇಳಿಕೆ. ಈಗಾಗಲೇ 10 ಲಕ್ಷ ಪರಿಹಾರ ಕೊಡುವ ಬಗ್ಗೆ ಚಿಂತನೆ ನಡೆಸಿದ್ದು ಸರ್ಕಾರದಿಂದ ಹೆಚ್ಚುವರಿ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದಿದ್ದಾರೆ. ಮಾರ್ಚ್ 7ನೇ ತಾರೀಕು ತೆರವು ಕಾರ್ಯಾಚರಣೆ ವೇಳೆ ವಿಷ ಸೇವಿಸಿದ್ದ ನಿರ್ಮಲಾ ಚಿಕಿತ್ಸೆ ಫಲಿಸದೆ ಜೇಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ ನಿರ್ಮಲಾ. ನಿರ್ಮಲಾ ಜೊತೆಗೆ ವಿಷ ಸೇವಿಸಿ ಅಸ್ವಸ್ಥಗೊಂಡಿದ್ದ ಸರೋಜವ್ವ ಪಾಟೀಲ್, ಚಿಕಿತ್ಸೆ ಬಳಿಕ ಚೇತರಿಸಿಕೊಂಡಿರುವ ಸರೋಜವ್ವ. ಅದಕ್ಕೋಸ್ಕರವಾಗಿ ಇವತ್ತು ನಿರ್ಮಲಾ ಪಾಟೀಲ್ ಅವರು ನಮ್ಮ ಮಧ್ಯೆ ಇಲ್ಲ. ಆ ತಾಯಿ ಇವತ್ತು ಅವರು ಮಕ್ಕಳೆಲ್ಲರೂ ಕೂಡ 3 ಮಂದಿ ಮಕ್ಕಳು, ಅವ್ರ ಯಜಮಾನರು, ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಗೋಳ ಅಂದಳೆ ಅಳುವಂತ ಕೆಲಸ ಆಗ್ತದೆ. ನನಗೆ ಬಹಳಷ್ಟು ನೋವಾದಂತ ಸಂಗೀತ ಏನಂದ್ರೆ ಆತ ಮಕ್ಕಳು ಕಣ್ಣೀರಾಗ್ತಾ ಇದ್ದಾರೆ. ಆ ತಾಯಿ ನಿರ್ಮಲಾ ಪಾಟೀಲ್ ಅವರು ಎಲ್ಲಿದ್ರು ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರೀಬೇಕು. ಯಾಕಂದ್ರೆ ಅವ್ರಿಗೆ ನಾನು ಆಶ್ವಾಸನೆಯನ್ನು ಕೊಡ್ತೀನಿ, ಎಂತ ಪರಿಸ್ಥಿತಿಯಲ್ಲಿ ಕೂಡ ನಿನ್ನ ಜಮೀನು 1 ಇಂಚು ಕೂಡ ಹೋಗ್ಲಾರ್ದಂತ ನೋಡ್ಕೊಂಡಂತ ಜವಾಬ್ದಾರಿ ನಮ್ಮ ಸರ್ಕಾರ ಮಾಡಿತು. ಮುಖ್ಯಮಂತ್ರಿ ಗಮನ ಕೂಡ ನಾವು ತಗೊಂಡೋಗಿದ್ವಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನ ಕೂಡ ತಗೊಂಡಿವಿ, ಇಲ್ಲಿ ಪಿಡಬ್ಲ್ಯೂಡಿ ಮಂತ್ರಿ ಅಂತ ಸಿಸಿ ಪಾಟೀಲ್ ಅವ್ರ ಗಮನ ಕೂಡ ತಗೊಂಡೋಗಿದ್ದೀನಿ. ಖಂಡಿತವಾಗಿ ಆ ನಿರ್ಮಲಾ ಪಾಟೀಲ್ ತಾಯಿಯವರು ಅವ್ರು ಏನು ಇವತ್ತು ಹೋರಾಟದಿಂದ ಅವ್ರ ಜೀವನ ಕಳ್ಕೊಂಡಿದ್ದಾರೋ 1 ಇಂಚು ಕೂಡ ನಿನ್ನ ಜಮೀನು ಕೂಡ ಸರ್ಕಾರಕ್ಕೆ ಹೋಗ್ಲಾರ್ದಂತೆ, ಅರಣ್ಯಕ್ಕೆ ಹೋಗ್ಲಾರ್ದಂತೆ ನೋಡ್ಕೊಂತೀನಿ. ನಿಮ್ಗೆ ಸಾಗೋಳಿಗೆ ಚೀಟಿ ಕೊಡಂತ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾದಂತಹ ಪ್ರಯತ್ನ ಕೂಡ ಮಾಡಿ ನಾನು ಆದಷ್ಟು ಶೀಘ್ರದಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಂತ ಕೆಲಸ ಮಾಡ್ತೀನಿ. ಜೊತೆಲಿ ಮಕ್ಕಳಿಗೋಸ್ಕರವಾಗಿ ಆ 3 ಮಕ್ಕಳನ್ನು ನಾನು ನನ್ನ ಸ್ವಂತ ವೈಯಕ್ತಿಕವಾಗಿ ದತ್ತಕ್ಕೆ ಪಡ್ಕೊಂಡು ಆ ಮಕ್ಕಳು ಎಲ್ಲಿ ತನಕ ಓದ್ಕೊಂತಾರೆ ಅಲ್ಲಿ ಮನೆ ಅಲ್ಲಿ ತನಕ ಆ ಮಕ್ಕಳ ವಿದ್ಯಾಭ್ಯಾಸ ಏನೇ ದೊಡ್ಡ ಮಟ್ಟದಲ್ಲಿ ಹೋಗೋ ತನಕ ವಿದ್ಯಾಭ್ಯಾಸ ಎಷ್ಟೇ ವೆಚ್ಚ ಖರ್ಚು ಬರಲಿ ಅದನ್ನ ಸ್ವಂತವಾಗಿ ಭರಿಸ್ತೀನಿ. ಹಕ್ಕುಪತ್ರ ಕೊಡಿಸ್ಬೇಕು ಅಂತ ಹೇಳಿ ಕೇಳ್ತಿದ್ರೆ ಹಕ್ಕುಪತ್ರವನ್ನು ಕೂಡ ಕೊಡಿಸಂತ ಕೆಲಸ ಮಾಡ್ತೀನಿ. ಜೊತೆಲಿ ಅವರು ಪರಿಹಾರ ವಿಚಾರದಲ್ಲಿ ನನ್ನ ಕೈಲಾದಷ್ಟು ಅವರಿಗೆ ಒಂದು ಒಂದು ಗಾಯಾಳುಗಳಿಗೆ ಒಂದು 50,000 ರೂಪಾಯಿ ಕೊಟ್ಟಿದ್ದೀನಿ. ಅವರು ನಮ್ಮ ಶಾಂತವ ನಿರ್ಮಲಾ ಪಾಟೀಲ್ ಅವರಿಗೆ 1.5 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ ಕೊಡುವಂತ ಕೆಲಸ ಮಾಡಿದ್ದೀನಿ. ಇವತ್ತಿನಿಂದ ಅವ್ರಿಗೆ ಗಡುವು ಕೊಟ್ಟಿದ್ದೀನಿ. ಆದಷ್ಟು ಶೀಘ್ರದಲ್ಲಿ ಅವ್ರು ಹುಡುಕಬೇಕು, ಅವ್ರು ಎಲ್ಲೋ ಪಾತಾಳದಲ್ಲಿ ಇದ್ರು ಕೂಡ ಅವ್ರು ಅರೆಸ್ಟ್ ಮಾಡಬೇಕಂತೇಳಿ ಆಲ್ರೆಡಿ ನಾನು ಜಿಲ್ಲಾಧಿಕಾರಿಗಳು ಕೂಡ ಒಂದು ಆದೇಶವನ್ನು ಕೂಡ ಮಾಡಿದ್ದೀನಿ. ಇದು ಮುಖ್ಯಮಂತ್ರಿ ಗಮನ ಕೂಡ ತಗೊಂಡೋಗ್ತೀನಿ. ಅವ್ರು ಯಾರೇ ತಪ್ಪಿದ್ದಿರ್ಬೋದು, ಆಕೆ ಜೀವ ಕಳ್ಕೊಂಡಿದ್ದಾರೆ, ಆ ಜೀವಕ್ಕೆ ನ್ಯಾಯ ಸಿಗಬೇಕಾದ್ರೆ ಆ ತಾಯಿಗೆ ಜಮೀನು ಸಿಗಬೇಕು. ಜಮೀನು ಸಿಗೋ ಜೊತೆಲಿ ಅವ್ರ ಅಧಿಕಾರಿಗಳಿಗೆ ಅರೆಸ್ಟ್ ಆಗಬೇಕು. ಆ ರೀತಿಯಲ್ಲಿ ಅರೆಸ್ಟ್ ಮಾಡಿ ಅವ್ರ ಜೈಲು ಒಳಗಡೆ ಹಾಕುವಂತ ಕೆಲಸ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ಯಾವುದೇ ಅರಣ್ಯಾಧಿಕಾರಿಗಳು ಈ ರೀತಿ ಒಕ್ಕಲಪಿಸಂತ ಕೆಲಸ ಆಗಬಾರ್ದು, ಈ ರೀತಿ ಪುನಃ ಮರಳು ಕಲಸಂತ ಆಗಬಾರ್ದು. ಆ ತಾಯಿಗೆ ಶಾಂತಿಯನ್ನು ದೊರೆಯಬೇಕು.